ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆ 2021. ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ನಿರ್ದೇಶಕರ ಸ್ಥಾನಕ್ಕೆ ಒಟ್ಟು 12 ಮಂದಿ ನಾಮಪತ್ರವನ್ನು ಸಲ್ಲಿಸಿದ್ದು, ಅದರಲ್ಲಿ ಚಿಕ್ಕಬಳ್ಳಾಪುರ ಮಾಜಿ ನಗರಸಭಾಧ್ಯಕ್ಷರು, ಸರಂಬಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದಂತಹ ಎಂ ಪ್ರಕಾಶ್ ಅವರು ಕೂಡ ಒಬ್ಬರು. ಬನ್ನಿ ಸಂಘದ ಹಾಗೂ ಅವರ ಬಗ್ಗೆ ಅವರನ್ನೇ ಕೇಳಿ ಮಾಹಿತಿ ಪಡ್ಕೊಳ್ಳೋಣ. ಪ್ರಕಾಶ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಚುನಾವಣೆ 2021. ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ನಿರ್ದೇಶಕರ ಸ್ಥಾನಕ್ಕೆ ತಾವು ನಾಮಪತ್ರವನ್ನು ಸಲ್ಲಿಸಿದ್ರ. ಈ ಹಿಂದೆ ನೀವು ನಗರಸಭಾಧ್ಯಕ್ಷರು ಕೂಡ ಆಗಿದ್ದರು, ಸರ್ವಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿದ್ದಿರಿ. ಈ ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡಬೇಕು ಅಂತ ಅನಿಸ್ತು ತಮಗೆ? ಮತದಾರರು ನಿಮ್ಮ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ಇದೆಯಾ ನಿಮಗೆ? ನಮಸ್ಕಾರ. ಎಲ್ಲ ನನ್ನ ಆತ್ಮೀಯ ಒಕ್ಕಲಿಗ ಕುಲ ಬಾಂಧವರಿಗೆ ನನ್ನ ಸ್ಥಿರವಾಗಿ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಹೆಸರು ಎಂ ಪ್ರಕಾಶ್ ರಾಜದರ್ಶಿನಿ, ಚಿಕ್ಕಬಳ್ಳಾಪುರ ನಗರದ ನಿವಾಸಿಯಾಗಿದ್ದು, ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಂಥ ಅನುಭವದೊಂದಿಗೆ ಹಾಗೂ ನಮ್ಮ ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿ, ಒಕ್ಕಲಿಗರ ವಿದ್ಯಾರ್ಥಿ ನಿಲಯ ಅಧ್ಯಕ್ಷನಾಗಿ ಆ ಒಂದು ಜನಾಂಗದಲ್ಲಿ ನಾನು ಬೆರೆತು ನೋಡಿದಾಗ ಏನೇನು ವಿಷಯಗಳ ಬಗ್ಗೆ ನಮ್ಮ ಕೇಂದ್ರ ಒಕ್ಕಲಿಗರ ಸಂಘದಲ್ಲಿ ನಡೀತಾ ಇರುವಂಥ ವಿಷಯಗಳ ಬಗ್ಗೆ ಟ್ಯಾಲಿ ಮಾಡಿ ನೋಡಿದಾಗ ಅದರ ಬಗ್ಗೆ ನಮಗೆ ಸ್ವಲ್ಪ ನೋವಾಗಿ, ಈ ಕೇಂದ್ರ ಒಕ್ಕಲಿಗರ ಸಂಘದಿಂದ ಈ ಒಂದು ಜನತೆಗೆ ಏನೂ ಸವಲತ್ತು ಸಿಗ್ತಾ ಇಲ್ವಲ್ಲ, ಕೇವಲ ಚಿಕ್ಕಬಳ್ಳಾಪುರ ತಾಲೂಕು ಸಂಘದಿಂದ ಇಷ್ಟೊಂದು ನಾವು ಸವಲತ್ತುಗಳನ್ನು ನಾವು ನಮ್ಮ ಜನಾಂಗಕ್ಕೆ ನೀಡ್ತಾ ಇದ್ದೀವಿ, ರಾಜ್ಯ ಒಕ್ಕಲಿಗರ ಸಂಘದಿಂದ ಈ ರೀತಿ ಆಗ್ತಾ ಇರೋವಂಥದ್ರ ಬಗ್ಗೆ ನಾವು ನಮ್ಮ ನೇರವಾಗಿ ನಾವು ಆ ಒಂದು ಸಂಘದಲ್ಲಿ ಪ್ರವೇಶ ಮಾಡಬೇಕು, ಆ ಒಂದು ಸಂಘದ ಚಟುವಟಿಕೆಗಳನ್ನು ಕಟ್ಟಕಡೆಯ ಒಬ್ಬ ಒಕ್ಕಲಿಗ ಕುಲಬಾಂಧವನಿಗೆ ಸೇರುವಂಥ ಪ್ರಯತ್ನ ಮಾಡಬೇಕು ಅನ್ನೋವಂಥ ಧ್ಯೇಯದೇಶದೊಂದಿಗೆ ಈ ಒಂದು ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೀನಿ. ನನ್ನ ಅನುಭವ ಬಗ್ಗೆ ಹೇಳಬೇಕಂತಂದರೆ, ನಾನು ಭಾರತ ಸೇವಾದಳದ ಜಿಲ್ಲಾಧ್ಯಕ್ಷನಾಗಿ ಸುಮಾರು 8 ವರ್ಷಗಳಿಂದ ಕಾರ್ಯನಿರ್ವಹಿಸಿದ್ದೀನಿ. 3 ಬಾರಿ ನಗರಸಭಾ ಸದಸ್ಯನಾಗಿ, ನಗರಸಭೆ ಅಧ್ಯಕ್ಷನಾಗಿ, TAPCMS ನಿರ್ದೇಶಕನಾಗಿ, PLD ಬ್ಯಾಂಕ್ ನಿರ್ದೇಶಕನಾಗಿ, ಕೃಷಿಕ ಸಮಾಜದ ನಿರ್ದೇಶಕರಾಗಿ, ಈ ರೀತಿ ಸಾರ್ವಜನಿಕ ಸೇವೆಯಲ್ಲಿ ಅದರಲ್ಲೂ ವಿಶೇಷವಾಗಿ ರೈತರ ಬಗ್ಗೆ ಇರುವಂಥ ಕಾಳಜಿ, ಅದರಲ್ಲೂ ಒಕ್ಕಲುತನ ಮಾಡುವಂಥವರು ಯಾರೇ ಆಗಿರಲಿ, ಒಕ್ಕಲುತನ ಮಾಡೋರೆಲ್ಲರೂ ಕೂಡ ಒಕ್ಕಲಿಗರು ಅನ್ನೋ ಭಾವನೆಯಲ್ಲಿ ನಾವು ಇವತ್ತು ಸರ್ವರಲ್ಲೂ ಬೆರೆತ್ಕೊಂಬಂದಿದ್ದೀವಿ. ಅದು ಎಲ್ಲೋ ಒಂದು ಕೂಗು ನಮ್ಮ ಒಕ್ಕಲಿಗ ಜನಾಂಗದ ರೈತರ ಮಕ್ಕಳ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ, ಅವರ ಹಾಸ್ಟೆಲ್ಸ್ ಬಗ್ಗೆ, ಅವರು ಏನಾದರೂ ಒಂದು ರೀತಿಯಲ್ಲಿ ಅನಾರೋಗ್ಯ ಪೀಡಿತರಾದರೆ ಅವರ ಬಗ್ಗೆ ಗಮನ ಹರಿಸುವಂಥ ವ್ಯವಸ್ಥೆ ನಮ್ಮಲ್ಲಿ ಸಮರ್ಪಕ ಆಗ್ತಾ ಇಲ್ಲ ಅಂತ ಒಂದು ನೋವು ನಮಗೆ ತುಂಬ ಕಾಡ್ತಾ ಇದೆ. ಇದರ ಬಗ್ಗೆ ಯಾವ ರೀತಿಯಲ್ಲಿ ನಾವು ಆ ಒಂದು ಸಂಘದ ಚಟುವಟಿಕೆಗಳನ್ನು ಸಾಮಾನ್ಯ ವ್ಯಕ್ತಿಗೆ ತಲುಪಿಸೋಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಮಾಡಿ ತೋರಿಸ್ಬೇಕು. ಈ ಒಂದು ಚುನಾವಣೆಯಲ್ಲಿ ನಮ್ಮ ಇಡೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಇರುವಂಥ ಸಮಸ್ತ ಒಕ್ಕಲಿಗ ಬಾಂಧವರು ಕೂಡ ಇವತ್ತು ನಮ್ಮ ಬೆಂಬಲಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಎಲ್ಲ ರಾಜಕೀಯ ಪಕ್ಷದ ನೇತಾರರು, ಇದರಲ್ಲಿ ದಳ, ಕಾಂಗ್ರೆಸ್, BJP, CPM, ಯಾವ ಒಂದು ವ್ಯವಸ್ಥೆಯಲ್ಲಿ ಕೂಡ ರಾಜಕೀಯನ ಹೊರಗಡೆ ಇಟ್ಟು ಇವತ್ತು ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ಈಗ ತಾವು ಚುನಾವಣೆಯ ಅಖಾಡದಲ್ಲಿ ಇದ್ದೀರಾ, ತಾವೊಬ್ಬರೇ ಚುನಾವಣೆಯನ್ನು ಎದುರಿಸ್ತಿದ್ದೀರಾ, ಇಲ್ಲಾಂದರೆ ಯಾರಾದರೂ ಸಿಂಡಿಕೇಟ್ನ ಮಾಡ್ಕೊಂಡಿದ್ದೀರಾ, ಸಿಂಡಿಕೇಟ್ನ ಮಾಡ್ಕೊಂಡಿದ್ದೆ ಆದರೆ ಅವರ ಪರಿಚಯ ಮಾಡ್ಬೋದಾ? ನೀವು ಭಾಳ ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದ್ರಿ. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೆ 3 ಜನ ನಿರ್ದೇಶಕ ಸ್ಥಾನ ಆಯ್ಕೆ ಮಾಡುವಂಥ ಒಂದು ಅವಕಾಶ ಇದೆ. ಯಾವುದೇ ಕಾರಣಕ್ಕೂ 12 ಜನ ಅಭ್ಯರ್ಥಿಗಳಿದ್ದಾಗಿ ಕೂಡ ಕೆಲವರು ನಾನೊಬ್ಬ ನಿಂತಿದ್ದೀನಿ, ನನಗೆ ಮತ ಕೊಡಿ ಅನ್ನೋಂಥದ್ದು ಹೇಳ್ತಾ ಇರೋವಂಥದ್ದು, ಇನ್ನು ಉಳಿಕೆ ಮತಗಳನ್ನು ಅವರು ಮುಟುಕು ಮಾಡೋವಂಥದ್ದು, ಅವ್ರ ಸ್ವತಂತ್ರವನ್ನು ಮುಟುಕು ಮಾಡುವಂಥ ವ್ಯವಸ್ಥೆ ಕುತಂತ್ರ ನಡೀತಾ ಇದೆ. ಅದಾಗಿ ನಮ್ಮ ಇಡೀ ನಮ್ಮ ಜನಾಂಗದ ಎಲ್ಲ ಹಿರಿಯರು ಸೇರಿ ನೀವೊಂದು ಸಿಂಡಿಕೇಟಲ್ಲಿ ಹೋಗಿ ನೀವು ಅತ್ಯಧಿಕ ಬಹುಮತದಿಂದ ಗೆಲ್ಲುವಂಥ ಅವಕಾಶ ಆಗಬೇಕು ಅಂತ ಹೇಳಿಬಿಟ್ಟು ನಮಗೆ ಭಾಳ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಚಿಂತಾಮಣಿಯ ರಿಟೈರ್ಡ್ DSP ಅವರಾದಂಥ ಕೋನಪ್ಪ ರೆಡ್ಡಿ ಅವರು, ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ, DYSP ಆಗಿ ಭಾಳ ಒಂದು ಉತ್ತಮವಾದಂಥ ಸೇವೆಯನ್ನು ಇಲಾಖೆಯಲ್ಲಿ ಸಲ್ಲಿಸಿದ್ದಾರೆ. ಅವ್ರು ರಿಟೈರ್ಡ್ ಆದ ನಂತರ ಒಕ್ಕಲಿಗ ಜನಾಂಗಕ್ಕೆ ನಾನು ಏನೋ ಒಂದು ಮಾಡಬೇಕು, ನಾನೊಂದು 5 ವರ್ಷ ಅವಧಿನಲ್ಲಿ ನಾನು ಸಾಧನೆ ಮಾಡಿ ನನ್ನ ಜನಾಂಗದ ಒಂದು ಅಭಿವೃದ್ಧಿಯನ್ನು ನಾನು ಕಣ್ಣಲ್ಲಿ ಕಾಣಬೇಕು ಅನ್ನೋಂಥ ಧ್ಯೇಯೋದ್ದೇಶದೊಂದಿಗೆ ಬಂದಿದ್ದಾರೆ. ಮತ್ತೊಬ್ಬರು ಕೋಲಾರದ ಹೆಸರಾಂತ ವೈದ್ಯ ಡಾಕ್ಟರ್ DK ರಮೇಶ್ ಅವರು. ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗಲೂ ನನ್ನ ಅದೃಷ್ಟ ಅನಿಸುತ್ತೆ ಇವರಿಬ್ಬರೂ ನನ್ನ ಜೊತೆಯಲ್ಲಿ ಇವತ್ತು ಸೇರಿರುವಂಥದ್ದು. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಡಾಕ್ಟರ್ ರಮೇಶ್ ಅವರ ಸೇವೆ ಏನಿದೆ ಇದನ್ನು ನಾವು ಯಾವುದೇ ಪದಗಳಲ್ಲಿ ನಾವು ಅವ್ರ ಬಗ್ಗೆ ನಾವು ಹೇಳೋಕ್ಕಾಗೋದಿಲ್ಲ. ಇವತ್ತು ಅವ್ರನ್ನ ದೇವ್ರ ಥರ ನೋಡುವಂಥ ವ್ಯವಸ್ಥೆ, ಅವರಿಂದ ಪಡೆದಂಥ ಜನ, ಅವರಿಂದ ಸೇವೆ ಪಡೆದಂಥ ಜನ ಇವತ್ತು ಆ ರೀತಿ ಕಾಣ್ತಾ ಇದ್ದಾರೆ. ಅವರು ಹಿಂದಿನ ಬಾರಿ ಚುನಾವಣೆಯಲ್ಲಿ ಸೋತಿದ್ದರು, ಆದರೆ ಈ ಬಾರಿ ಅವ್ರಿಗೆ ನಾವೇ ಡಿಸೈಡ್ ಆಗಿಬಿಟ್ಟಿದ್ವಿ, ನಾವು ನಿಲ್ತೀವಿ ಬಿಡ್ತೀವಿ, ಅದು ಎರಡನೇ ಇದು ನಾವೇ ನಮ್ಮ ಈ ಭಾಗದಲ್ಲಿ ಡಿಸೈಡ್ ಆಗಿದ್ವಿ, ಅಂಥ ಒಬ್ಬ ವ್ಯಕ್ತಿಯನ್ನು ನಾವು ಸಂಘ ಕಳಿಸ್ಕೊಡ್ಬೇಕು ಅಂತ. ಆದರೆ ದೈವಿಚ್ಛೆ ಏನೋ ಗೊತ್ತಿಲ್ಲ, ಅಂಥ ಮಹಾನುಭಾರರ ಒಂದು
ಸಂಬಂಧದಲ್ಲಿ ನಮ್ಮ ಸಿಂಡಿಕೇಟ್ ಫಾರ್ಮೇಷನ್ ಆಗಿದೆ. ನಮಗೆ ಕ್ರಮ ಸಂಖ್ಯೆ 4 ಟಿ ಕೋನಪುರೆಡ್ಡಿರವರು, ಅವರ ಗುರುತು ಒಲಿಗೆ ಯಂತ್ರ. ಕ್ರಮ ಸಂಖ್ಯೆ 6 ಎಂ ಪ್ರಕಾಶ್ ರಾಜದರ್ಶಿನಿ, ನನ್ನ ಗುರುತು ತೆಂಗಿನಕಾಯಿ. ಕ್ರಮ ಸಂಖ್ಯೆ 8 ಡಾಕ್ಟರ್ ಡಿ ಕೆ ರಮೇಶ್ ಅವರು, ಅವರ ಗುರುತು ಟೆಲಿಫೋನ್. ಈ ಒಂದು ಕ್ರಮ ಸಂಖ್ಯೆನೂ ಭಾಳ ವಿಶೇಷವಾಗಿದೆ. ಈ ಒಂದು ಸಿಂಬಲ್ಸ್ ಕೂಡ ಭಾಳ ವಿಶೇಷವಾಗಿದೆ. ಯಾಕೆಂದರೆ ಏನೇ ಒಂದು ಅನ್ಯಾಯಗಳು ನಡೆದಾಗ ಅಥವಾ ಸಂಪರ್ಕ ಸೇತುವೆ ಕಡಿದಾಗ ಅದನ್ನು ಪ್ಯಾಚಪ್ ಮಾಡೋದಕ್ಕೆ ನಮ್ಮ ಕೋನಪ್ರೆಡ್ಡಿಯವರು ಭಾಳ ನಿಪುಣರು. ಅದಾಗಿ ಹೊಲಿಗೆ ಯಂತ್ರ, ಅದನ್ನು ಬಟ್ಟೆ ಯಾವುದೇ ಇದ್ರೂ ಕೂಡ ನಾವು ಸೆಟ್ ಹಾಕ್ಕೊಂಡಿದ್ದೀವಿ. ಯಾವ ರೀತಿ ಡಿಸೈನ್ ಬರಬೇಕು ಅಂತಂದರೆ ಅದನ್ನು ಸೆಟಪ್ ಮಾಡಿ ಕೂರಿಸುವಂಥದ್ದು ಆ ಒಂದು ಚಾಣಕ್ಯತೆ ಅವರಲ್ಲಿದೆ. ಇನ್ನು ತೆಂಗಿನಕಾಯಿ ಇವತ್ತು ರೈತರ ಒಂದು ಸಂಕೇತ. ಇವತ್ತು ಯಾವುದೇ ರೈತರಿಗೆ, ಯಾವುದೇ ಕುಟುಂಬ ವರ್ಗದವರಿಗೆ ದೇವಸ್ಥಾನಗಳಿಂದ ಹಿಡಿದು ಪ್ರತಿಯೊಂದಕ್ಕೂ ತೆಂಗಿನಕಾಯಿ ಎಷ್ಟು ವಿಶೇಷತೆ ಇದೆ ಅನ್ನೋದು ಅದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಇನ್ನು ಡಾಕ್ಟರ್ ರಮೇಶ್ ಅವರ ಒಂದು ಟೆಲಿಫೋನ್, ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯ ಹತ್ರ ಕೂಡ ಫೋನ್ ಇದೆ. ಆದರೆ ಆ ಹಿಂದಿನ ಒಂದು ವ್ಯವಸ್ಥೆಯಲ್ಲಿ ಸ್ಥಿರ ದೂರವಾಣಿ ಅವರಿಗೆ ಸಿಂಬಲ್ ಆಗಿ ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ಅರ್ಥ ಇದೆ, ಅವ್ರು ಯಾವುದೇ ಫೋನ್ ಮಾಡಿದ್ರೂ ಆ ತಕ್ಷಣಕ್ಕೆ ಅವರಿಗೆ ಸ್ಪಂದನೆ ಮಾಡುವಂಥದ್ದು, ಟೆಲಿಮೆಡಿಸನ್ನಲ್ಲಿ ಅವ್ರಿಗೆ ಮೆಡಿಸಿನ್ಸ್ ಕೊಡುವಂಥದ್ದು, ಇಮಿಡಿಯೇಟ್ ಏನೋ ಅವರೇ ಬಂದು ಖುದ್ದು ಅವ್ರಿಗೆ ಸೇವೆ ಮಾಡುವಂಥದ್ದು, ಅಥವಾ ಅವ್ರನ್ನ ಕರೆಸ್ಕೊಂಡು ಅವ್ರ ಆಸ್ಪತ್ರೆಯಲ್ಲಿ ಸೇವೆ ಮಾಡುವಂಥದ್ದು, ಅಥವಾ ಅವ್ರಿಗೇನೋ ಒಂದು ಇಮಿಡಿಯೇಟ್ ಅವ್ರಿಗೆ ಫಸ್ಟ್ ಏಡ್ ಅಂತಾರಲ್ಲ ಆ ಫಸ್ಟ್ ಏಡ್ ಮಾಡುವಂಥದ್ದು, ಇವೆಲ್ಲಕ್ಕೂ ಕೂಡ ಭಾಳ ವಿಶೇಷವಾದಂಥ ಅರ್ಥದಿಂದ ಇವೆಲ್ಲ ಆಗಿ ಈ ಒಂದು ಸಿಂಬಲ್ ಸಮೇತ ಸಿಕ್ಕಿದೆ. ಇದಕ್ಕೆ ನಾನು ನಿಜವಾಗಲೂ ನಮ್ಮ ಇಡೀ ನಮ್ಮ ಪೂಜ್ಯ ನಿರ್ಮಲಾ ಸ್ವಾಮೀಜಿ ಅವರನ್ನು ನಾವು ಹೋಗಿ ಭೇಟಿ ಮಾಡಿ ಆಶೀರ್ವಾದ ಕೇಳಿದ್ವಿ. ಅವರು ಹೇಳಿದ್ರು, ನೀವು ಒಳ್ಳೆ ಕೆಲಸ ಮಾಡೋದಾದರೆ ನೀವು ಸಿಂಡಿಕೇಟ್ ಮಾಡಿಕೊಂಡು ನೀವು ಒಳ್ಳೆ ಕೆಲಸ ಮಾಡಿ ನನ್ನ ಆಶೀರ್ವಾದ ಇರುತ್ತೆ ಅನ್ನೋ ಮಾತನ್ನು ಹೇಳಿದ್ರು. ಸ್ವಾಮೀಜಿಯವರು ಯಾರಾದರೂ ಕೂಡ ಅವರು ಒಳ್ಳೆ ಕೆಲಸ ಮಾಡೋರಿಗೆ ಆಶೀರ್ವಾದ ಇರುತ್ತೆ ಅಂತ ಪ್ರತಿಯೊಬ್ಬರಿಗೂ ಹೇಳೇ ಹೇಳ್ತಾರೆ. ಆದರೆ ಇಲ್ಲಿ ವಿಶೇಷ ಏನು ಅಂತಂದರೆ, ನಮ್ಮ 12 ಜನದ ಪೈಕಿ ನಮ್ಮ 3 ಜನದ ಮಾತ್ರ ಸಿಂಡಿಕೇಟ್ ಇರುವಂಥದ್ದು. ಇನ್ನು ಯಾರೂ ಕೂಡ ಈಗ ಬೇರೆ ಸ್ಪರ್ಧಿಗಳು ಹಿಂದಿನ 3 ಬಾರಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅವರು 3 ಬಾರಿ ಸಿಂಡಿಕೇಟ್ ಮಾಡ್ಕೊಂಡು ಬಂದರು. ಇವತ್ತು ಅವ್ರಿಗೆ ಒಂದು ಸಿಂಡಿಕೇಟ್ ಮಾಡಲಿಕ್ಕೂ ಕೂಡ ಧೈರ್ಯ ಮಾಡುವಂಥ ಒಂದು ಸಾಹಸ ಅವ್ರು ಮಾಡೋಕ್ಕೆ ಹೋಗಲಿಲ್ಲ. ಕಾರಣ ಅಲ್ಲಿರುವಂಥ ಅಪನಂಬಿಕೆಗಳು, ಅವ್ರ ಮೇಲೆ ಅವ್ರಿಗೇ ನಂಬಿಕೆ ಇಲ್ಲದೆ ಅಪನಂಬಿಕೆಗಳಿರೋದ್ರಿಂದ ನಮಗೆ ಇವತ್ತು ನಂಬಿಕೆ ಅನ್ನೋದು ಭಾಳ ಗಾಢವಾಗಿ ನಮ್ಮಲ್ಲಿ ನಮಗೆ ಒಂದು ಸೋಲ್ಜರ್ಸ್ ಥರ ನಾವು ಇವತ್ತು ಕೆಲಸ ಮಾಡೋದಕ್ಕೆ ಅಷ್ಟು ಉತ್ಸಾಹ ನಮ್ಗೆ ತುಂಬಿದೆ. ಅದಾಗಿ ನಮ್ಮ ಸಿಂಡಿಕೇಟ್ ಈ ಬಾರಿ ಚುನಾವಣೆಯಲ್ಲಿ 100 ನಮ್ಮ ಸಿಂಡಿಕೇಟ್ಗೆ ನಮ್ಮ ಮತದಾರರು ಆಶೀರ್ವಾದ ಮಾಡ್ತಾರೆ. ನಮಗೆ ಭಗವಂತನ ಕೃಪೆ ಇದ್ದೇ ಇದೆ ಅಂತ ನಾನು ನಂಬಿರ್ತೇನೆ. ನಿಮ್ಮ ಸಿಂಡಿಕೇಟ್ ಕುರಿತು ಕರಪತ್ರಗಳಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನೋ ಮಾತುಗಳಿದೆ, ಇದ್ರ ಕುರಿತು ತಾವೇನು ಹೇಳ್ತೀರಾ? ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು. ಇದು ಕುತಂತ್ರಿಗಳು ಮಾಡ್ತಾ ಇರುವಂಥ ಕೆಲಸ. ಈ 3 ಜನ ಸಿಂಡಿಕೇಟ್ಗೆ ಬಗ್ಗೆ ಏನು ಜನರ ಒಂದು ಒಲವಿದೆ, ಜನರ ಅಲೆ ಇದೆ, ಕ್ರಮ ಸಂಖ್ಯೆ 4, 6, 8 ಕೋನಪ್ಪರೆಡ್ಡಿಯವರು, ಎಂ ಪ್ರಕಾಶ್ ರಾಜದರ್ಶಿನಿ, ಡಾಕ್ಟರ್ ರಮೇಶ್ ಅವರು, ಹೊಲಿಗೆ ಯಂತ್ರ, ತೆಂಗಿನಕಾಯಿ, ಟೆಲಿಫೋನ್, ಈ ಒಂದು ಸಿಂಬಲ್ಸು, ಈ ಒಂದು ಹೆಸರುಗಳು, ಈ ಒಂದು ಕ್ರಮಸಂಖ್ಯೆಗಳು ಪ್ರತಿಯೊಬ್ಬ ಮತದಾರರಲ್ಲೂ ಕೂಡ ಭಾಳ ವಿಶೇಷವಾಗಿ ಆಕರ್ಷಣೆ ಮಾಡ್ತಾ ಇರೋದರಿಂದ ಕೆಲವರು ಅವರು ಸೋಲನ್ನು ಒಪ್ಕೊಳಕ್ಕಾಗದೆ, ನಮ್ಮ ಗೆಲುವನ್ನು ಸಹಿಸೋಕ್ಕಾಗದೆ ಇವತ್ತು ನನ್ನ ಕ್ರಮ ಸಂಖ್ಯೆ, ನನ್ನ ಹೆಸರು, ನನ್ನ ಸಿಂಬಲನ್ನು ತೆಗೆದು ಇನ್ನೊಬ್ಬರ ಕ್ರಮ ಸಂಖ್ಯೆ, ಇನ್ನೊಬ್ಬರ ಹೆಸರು, ಇನ್ನೊಬ್ಬರ ಸಿಂಬಲನ್ನು ಮಾಡಿ ಇದನ್ನು ಒಂದು ರೀತಿ ಹೇಳಬೇಕು ಅಂತಂದರೆ ನಿಜವಾಗ್ಲೂ ನೋವಾಗುತ್ತೆ. ಇಂಥ ಕೆಳಮಟ್ಟದ ಒಂದು ರಾಜಕೀಯ ಪ್ರೇರಿತ ಇದರಲ್ಲಿ ಸೇರಿಸಬಾರ್ದು, ಸಂಘದಲ್ಲಿ ರಾಜಕೀಯ ಪ್ರವೇಶ ಮಾಡಬಾರ್ದು. ಇಂಥ ಕೀಳುಮಟ್ಟ ಕೆಳಮಟ್ಟದ ರಾಜಕೀಯವನ್ನು ಮಾಡೋ ರೀತಿಯಲ್ಲಿ ಇವತ್ತು ಸಂಘದಲ್ಲಿ ಸೇರಿಸಿ ಈ ಥರ ಕರಪತ್ರಗಳು ಹಂಚಿದ್ರೆ ನಿಜವಾಗ್ಲೂ ಅವ್ರಿಗೆ ಅದಕ್ಕೆ ಕ್ಷೋಭೆ ತರೋದಿಲ್ಲ, ಅವ್ರಿಗೆ ಅದನ್ನು ಯಾವುದೇ ರೀತಿ ಉಪಯೋಗವೂ ಆಗೋದಿಲ್ಲ. ಜನರ ಹೃದಯದಲ್ಲಿ, ಜನರ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿದೆ, ಈ 12 ಜನ ಅಭ್ಯರ್ಥಿಗಳ ಪೈಕಿ ಯಾರು ಉತ್ತಮರಿದ್ದಾರೆ, ಯಾರು ಹಿಂದಿನಿಂದ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ, ಯಾರು ಮುಂದೆ ಏನು ಸೇವೆ ಸಲ್ಲಿಸುವಂಥ ಒಂದು ಚೈತನ್ಯ ಅವರಲ್ಲಿದೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಲ್ಲೂ ಮನವರಿಕೆ ಆಗಿದೆ. ಈ ಒಂದು ಕುತಂತ್ರಗಳು ಅವ್ರದ್ದೇನು ಪ್ರಯೋಜನ ಆಗೋದಿಲ್ಲ. ಈಗಲಾದರೂ ಅವರು ಹಿರಿಯರಿದ್ದಾರೆ, ಅವರು 3 ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಅವರು ಏನೋ ಒಂದು ರೀತಿಯಲ್ಲಿ ಅವ್ರ ಬಗ್ಗೆ ಸಾಮಾನ್ಯ ಜನರಿಗೂ ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ನಿರ್ದೇಶಕರು ಅನ್ನೋವಂಥ ಒಂದು ಹೆಸರಿದೆ, ಅದನ್ನು ಕಳ್ಕೊಳ್ಳೋಂಥ ಪ್ರಯತ್ನ ಆಗೋದು ಬೇಡ. ಅವ್ರಿಗೆ ಈಗಲಾದರೂ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಈ ಥರದ ಕುತಂತ್ರಗಳನ್ನು ಹೊರತುಪಡಿಸಿ ನೇರವಾಗಿ ಮತದಾರರಲ್ಲಿ ಮತ ಕೇಳುವಂಥ ವ್ಯವಸ್ಥೆ ಆಗಲಿ ಅಂತ ನನ್ನ ಆಶಯ. ತಾವು ಚುನಾವಣೆಯಲ್ಲಿ ಗೆಲ್ಲುವಂತಹ ಭರವಸೆಯನ್ನು ಮೂಡಿಸ್ಕೊಂಡಿದ್ದೀರಾ, ಒಂದು ವೇಳೆ ಗೆದ್ದರೆ ಏನೆಲ್ಲ ಮಾಡಬೇಕಂತಿದ್ದೀರಾ? ಇದು ಭಾಳ ಪ್ರಾಮುಖ್ಯತೆ ಹೊಂದಿರುವಂಥ ಪ್ರಶ್ನೆ. ಇದು ನಿಜವಾಗಲೂ ಮತದಾರರಿಗೆ ತಲುಪುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ನನ್ನ ಒಂದು ತಮ್ಮಲ್ಲಿ ಮನವಿ ಕೂಡ. ಕಾರಣ ಇವತ್ತು ರಾಜ್ಯ ಒಕ್ಕಲಿಗರ ಸಂಘದ ಮತದಾರರು ಇದರ ಮಧ್ಯೆ ಒಂದು ಸೇತುವೆ ಬೇಕು. ಅಂದರೆ ಕಟ್ಟ ಕಡೆ ಒಂದು ಹಳ್ಳಿಯಿಂದ ಹೋಗೋಂಥ ಒಬ್ಬ ಒಕ್ಕಲಿಗ ಕುಲ ಬಾಂಧವರಿಗೆ ಬೆಂಗಳೂರು ಸಂಘದಿಂದ ಏನೆಲ್ಲ
ನಾವು ಒಂದು ಅನುಕೂಲನ ಪಡೆಯಬಹುದು ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಈ ಮಾಹಿತಿಗೆ ಸೇತುವೆ ಆಗಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಒಬ್ಬ ಮತದಾರನಿಗೆ ಸಂಘದ ಮಧ್ಯೆ ಒಬ್ಬ ನಿರ್ದೇಶಕರಾಗಿ ಆಯ್ಕೆಯಾಗುವಂಥ ವ್ಯಕ್ತಿಗಳು ಒಂದು ಸೇತುವೆ ಆಗಬೇಕು. ಉದಾಹರಣೆಗೆ ನಮ್ಮ ಬೆಂಗಳೂರು ಭಾಗದಲ್ಲಿ ನಮ್ಮ ಈ ಒಂದು ರಾಜ್ಯ ಒಕ್ಕಲಿಗರ ಸಂಘ ವಿಶಾಲವಾಗಿ ಹಬ್ಬಿಕೊಂಡಿದೆ. ಮೆಡಿಕಲ್ ಕಾಲೇಜ್ ಆಗ್ಬೋದು, ಡೆಂಟಲ್ ಕಾಲೇಜ್ ಆಗ್ಬೋದು, BIT ಆಗ್ಬೋದು, ಫಾರ್ಮಸಿ ಕಾಲೇಜ್ ಆಗ್ಬೋದು, ಡಿಗ್ರಿ ಕಾಲೇಜ್ಗಳಾಗ್ಬೋದು, ಲಾ ಕಾಲೇಜ್ಗಳಾಗ್ಬೋದು, ಈ ರೀತಿ ಇನ್ನೂ ಹೆಚ್ಚಿನ ವಿದ್ಯಾಸಂಸ್ಥೆಗಳನ್ನು ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದೆ. ಅದರ ಜೊತೆಗೆ ಅನೇಕ ಹಾಸ್ಟೆಲ್ಸನ್ನು ಕೂಡ ಆ ಒಂದು ಭಾಗದಲ್ಲಿ ನಮ್ಮ ಈ ಗ್ರಾಮೀಣ ಪ್ರದೇಶದಿಂದ ಹೋಗುವಂಥ ಎಲ್ಲ ನನ್ನ ರೈತರ ಮಕ್ಕಳಿಗೆ ಅಲ್ಲೊಂದು ಹಾಸ್ಟೆಲ್ ಫೆಸಿಲಿಟಿ ಕಲಿಸಬೇಕು ಅಂತ ಹಾಸ್ಟೆಲ್ ಸಮೇತ ನಿರ್ಮಾಣ ಆಗಿದೆ. ಇದರ ಜೊತೆಗೆ ನಮ್ಮ ಆಸ್ಪತ್ರೆಗಳಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಯಾರು ಈ ನಮ್ಮ ಭಾಗದಿಂದ ಹೋಗ್ತಾರೆ ಅವರಿಗೆ ವಿಶೇಷವಾಗಿ ಚಿಕಿತ್ಸೆ ನೀಡುವಂಥ ವ್ಯವಸ್ಥೆಯನ್ನು ಕೂಡ ಆ ಒಂದು ಆಸ್ಪತ್ರೆಯಲ್ಲಿ ಮಾಡ್ತಾ ಇದೆ. ಆದರೆ ಇದು ಸಾಮಾನ್ಯ ಜನರಿಗೆ ರೀಚ್ ಆಗ್ತಾ ಇಲ್ಲ. ಕಾರಣ ಇವತ್ತು ನಮ್ಮ ಮೊನ್ನೆ ಬಾಗೇಪಲ್ಲಿ ತಾಲೂಕು ಒಂದು ಗ್ರಾಮಕ್ಕೆ ಹೋಗಿದ್ವಿ. ಸುಮಾರು 145 ಕಿಲೋಮೀಟ್ರ್ ಪ್ರವೇಶ, ಅಂದರೆ 145 ಕಿಲೋಮೀಟ್ರ್ ಅವರು ಹೋಗಿ ಆ ಒಂದು ಸಂಘದಲ್ಲಿ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಪಡೀಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಅದಾಗಿ ನಮ್ಮ ಒಂದು ಆಲೋಚನೆ ಇದೆ, ಈ ಒಂದು ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಬಾರ್ದು, ಇದು ಜಿಲ್ಲಾ ಮಟ್ಟಕ್ಕೂ ಪ್ರವೇಶ ಮಾಡಬೇಕು, ತಾಲೂಕು ಮಟ್ಟಕ್ಕೂ ಪ್ರವೇಶ ಮಾಡಬೇಕು. ಯಾವುದೇ ಒಂದು ಆಸ್ಪತ್ರೆ ಚಟುವಟಿಕೆ ಇದ್ದರೂ ಸಹಿತ ಇವತ್ತು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರವೇಶ ಮಾಡಿ ಇಲ್ಲಿ ಬರುವಂಥ ಜನರಿಗೆ ಟೆಲಿಮೆಡಿಸನ್ನು ಇನ್ನೊಂದು ಮತ್ತೊಂದು ಎಲ್ಲ ಯಾವ್ಯಾವ ರೀತಿ ಸವಲತ್ತಿದೆ ಅದನ್ನೆಲ್ಲ ಕೊಡೋದಂಥ ವ್ಯವಸ್ಥೆ ಆಗಬೇಕು. ಹಾಗೆಯೇ ವಿದ್ಯಾಸಂಸ್ಥೆಗಳು ಕೂಡ ಅಷ್ಟೆ. ಇವತ್ತು ವಿದ್ಯಾಸಂಸ್ಥೆಗಳು ಆ ಭಾಗದಲ್ಲಿ ಮಾತ್ರ ಇದೆ, ನಮ್ಮ ಜಿಲ್ಲಾ ಸಂಘದಲ್ಲಾಗೋದು ತಾಲೂಕು ಸಂಘದಲ್ಲಾಗೋದು ಯಾವ ಸಂಪರ್ಕವೂ ಇಲ್ಲ. ತಾಲೂಕು ಸಂಘಕ್ಕೆ ನಮ್ಮ ರಾಜ್ಯ ಸಂಘಕ್ಕೂ ಸಂಬಂಧ ಇಲ್ಲ, ಜಿಲ್ಲಾ ಸಂಘಗಳು ಇದ್ದರೆ ಅದಕ್ಕೂ ನಮ್ಮ ರಾಜ್ಯ ಸಂಘರಿಗೂ ಸಂಬಂಧ ಇಲ್ಲ. ಈ ಥರ ಆಗಿ ನಮ್ಮಲ್ಲಿ ಒಂದು ಕಟ್ಟಕಡೆ ವ್ಯಕ್ತಿಗೂ ಕೂಡ ಯಾವುದೇ ಒಂದು ಸವಲತ್ತು ಸೇರದೇ ಇರೋಂಥ ಪರಿಸ್ಥಿತಿ ಆಗಿದೆ. ಇವತ್ತು ಹಾಸ್ಟೆಲ್ಸ್ ವಿಷಯದಲ್ಲೂ ಅಷ್ಟೇ, ಎಷ್ಟು ಜನ ಇವತ್ತು ಬೆಂಗಳೂರಿನಲ್ಲಿ ಹೋಗಿ ಹಾಸ್ಟೆಲ್ ಸಿಗದೆ ಇವತ್ತು ಒದ್ದಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಏನೋ ಒಂದು ಆಗಬೇಕು, ಸೇವೆ ಆಗಬೇಕು ಅಂತಂದರೆ ನಾವು ಮೊದಲನೇದಾಗಿ ಸೇವೆ ಮನೋಭಾವದಿಂದ ಆ ಒಂದು ಹಾಸ್ಟೆಲ್ ಫೆಸಿಲಿಟೀಸ್ಗಳೇನಿದೆ ಅದನ್ನು ನಾವು ದ್ವಿಗುಣಗೊಳಿಸಬೇಕು. ಹಾಗೆಯೇ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶಗಳೇನಿದೆ ಅದಕ್ಕೆ ಈ ಡೊನೇಷನ್ಗಳ ಕಾಟದಿಂದ ನಮ್ಮ ರೈತರ ಮಕ್ಕಳು ಓದ್ಸೋಕೆ ಆಗ್ತಾ ಇಲ್ಲ, ಅದನ್ನೆಲ್ಲ ನಿರ್ಮೂಲನೆ ಮಾಡಿ ಸೇವೆ ಮಾಡೋದು ಒಂದೇ ಸಂಘದ ದೇಹೋದ್ದೇಶ ಅನ್ನೋ ರೀತಿಯಲ್ಲಿ ಅವರಿಗೆ ಆ ಶಿಕ್ಷಣವನ್ನು ಒದಗಿಸ್ಕೊಡುವಂಥ ಕೆಲಸ ಕೂಡ ಆಗಬೇಕು. ಹಾಗೆಯೇ ಆರೋಗ್ಯದ ಬಗ್ಗೆ ಈಗಾಗಲೇ ನಾನು ಹೇಳಿದಾಗೆ ಆರೋಗ್ಯ ಒದಗಿಸ್ಕೊಡುವಂಥ ಕೆಲಸ ಕೂಡ ಆಗಬೇಕು. ಇದೆಲ್ಲ ಆಗಬೇಕು ಅಂತಂದಾಗ ಮೊದಲು ಯಾರು ಒಕ್ಕಲಿಗ ಸಂಘದ ಮತದಾರರಿದ್ದಾರೆ ಅವರಿಗೆ ತಾಲೂಕು ಒಂದು ಸಮಿತಿನ ರಚನೆ ಮಾಡಿ ಆ ತಾಲೂಕು ಸಮಿತಿಗಳು ಈಗ ರಚನೆ ಆಗಿದೆ ಅದರಲ್ಲೂ ಕೂಡ ನಾವು ಅವ್ರನ್ನ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ಅವರ ಒಂದು ಸಮಸ್ಯೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಬರುವಂಥ ಸಮಸ್ಯೆಗಳನ್ನು ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಕೊಂಡೊಯ್ದು ಇದನ್ನು ನಾವು ಸೇತುವೆ ಥರ ಮಾಡಿ ಒಂದು ಅವಕಾಶವನ್ನು ನಾವು ಮಾಡಬೇಕು ಅನ್ನೋದು ನಮ್ಮ ದೇಹೋದ್ದೇಶ. ಜೊತೆಗೆ ಈಗ ಅನೇಕ ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ ಸಂಘದ ಬಗ್ಗೆ ಅಕ್ರಮಗಳಾಗಿದೆ, ಅದಾಗಿದೆ, ಇದಾಗಿದೆ ಅಂತ. ಇದು ನಿಜವಾಗಲೂ ದುರ್ದೈವ, ಇದು ಆಗಬಾರ್ದಾಗಿತ್ತು. ಕಾರಣ ಏನು ಅಂತಂದರೆ ಸಂಘ ಉದ್ದೇಶ ಜನಾಂಗದ ಒಂದು ಸೇವೆ ಮಾಡೋದು ಬಿಟ್ಟರೆ ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನು ಗುಳುಮ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ಬರ್ತಾ ಇದೆ. ನನ್ನ ಮೇನ್ ಉದ್ದೇಶ ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ಜನರ ಸೇವೆ ಮಾಡೋದ್ರ ಜೊತೆಗೆ ಸಂಘದ ಆಡಳಿತದಲ್ಲಿ ಸುಧಾರಣೆ ತರಬೇಕು. ಏನು ಭ್ರಷ್ಟಾಚಾರಗಳು ನಡೆದಿದೆ ಸಂಘದಲ್ಲಿ, ನಿಜವಾಗ್ಲೂ ಭ್ರಷ್ಟಾಚಾರಗಳು ನಡೆದಿದ್ದೆ ಆದರೆ ಅದರಲ್ಲಿ ಯಾರು ಅದರಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಕಾನೂನು ಪರಿಧಿಯಲ್ಲಿ ಶಿಕ್ಷೆ ಒಳಪಡಿಸುವಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಆ ಭ್ರಷ್ಟಾಚಾರ ರಹಿತ ಆಡಳಿತ ನೀಡುವಂಥ ಅದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಬೇಕು. ಇವತ್ತು ಉದಾಹರಣೆಗೆ ಚಿಕ್ಕಬಳ್ಳಾಪುರ ಒಕ್ಕಲಿಗರ ಸಂಘದಲ್ಲಿ ನಮ್ಮ ಹಿರಿಯರು ಹಾಕೊಟ್ಟಂಥ ಒಂದು ಬೇಸ್ ಏನಿದೆ, ಒಂದು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದರು, ಒಂದು ಚಿಕ್ಕದಾಗ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಿದರು, ಒಂದು ಲಾ ಕಾಲೇಜ್ ನಿರ್ಮಾಣ ಮಾಡಿದರು. ಇದು ಮತ್ತು ಬೃಹತ್ ಕಾರದಲ್ಲಿ ನಾವು ಒಂದು ದೊಡ್ಡ ಹಾಸ್ಟೆಲನ್ನು ನಾವು ಕಟ್ಟಿದ್ವಿ, ಬೃಹತ್ ಕಾರದಲ್ಲಿ ಒಕ್ಕಲಿಗರ ಕಲ್ಯಾಣ ಮಂಟಪವನ್ನು ನಾವು ರಿನೋವೇಷನ್ ಮಾಡಿದ್ವಿ, ಬೃಹತ್ ಕಾರದಲ್ಲಿ ಮತ್ತೆ ಲಾ ಕಾಲೇಜನ್ನು ಎಕ್ಸ್ಟೆನ್ಷನ್ ಮಾಡಿ 3 ಇಯರ್ಸ್ ಡಿಗ್ರಿ ನಂತರ ಇದ್ದಂಥ ಲಾನ PUC ನಂತರ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಇಷ್ಟೆಲ್ಲ ಮಾಡಿದ್ರೂ ಸಹಿತ ಇನ್ನೂ 2 ಕೋಟಿ ರೂಪಾಯಿ ಹಣವನ್ನು ನಾವು ಬ್ಯಾಂಕಲ್ಲಿ ಇಟ್ಟಿದ್ದೀವಿ. ಆದರೆ ದುರದೃಷ್ಟವಶಾತ್ ಬೆಂಗಳೂರು ಸಂಘದಲ್ಲಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ಸ್ ನಡೀತಾ ಇದೆ. ಎಷ್ಟು ಟ್ರಾನ್ಸಾಕ್ಷನ್ಸ್ ಆದರೂ ಕೂಡ ಟ್ಯಾಕ್ಸ್ ಕಟ್ಟಲಿಕ್ಕೆ ಹಣ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಕೀಳುಮಟ್ಟದ ವ್ಯವಸ್ಥೆಯಲ್ಲಿ ತಂದುಬಿಟ್ರ ಇಂದಿನ ಒಂದು ಆಡಳಿತದಲ್ಲಿ ಅನ್ನೋದು ನೋವಿದೆ ನಮಗೆ. ಅದಾಗಿ ಇದನ್ನೆಲ್ಲ ಕೂಡ ಸರಿಪಡಿಸೋದಕ್ಕೆ ನಮ್ಮ ಟೀಮ್ ಚೆನ್ನಾಗಿದೆ, ನಾವು 3 ಜನ ಒಬ್ಬರಿಗೊಬ್ಬರು ಸಪೋರ್ಟಾಗಿ ನಿಂತ್ಕೊಂಡು ಆ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸೋದಕ್ಕೆ ಆದ್ಯತೆಯನ್ನು ನೀಡಬೇಕು ಅನ್ನೋದು ನನ್ನ ಉದ್ದೇಶ. ಕೊನೆಯದಾಗಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಮತದಾರರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ?
ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಎಲ್ಲ ನನ್ನ ಒಕ್ಕಲಿಗ ಕುಲ ಬಾಂಧವರ ಮತದಾರರಿಗೆ ನಾನು ಹೇಳೋದಿಷ್ಟೇ. ಏನು ಸಂಘದಲ್ಲಿ ನಡೀತಾ ಇರೋಂಥ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋವಂಥದ್ರ ಬಗ್ಗೆ ನಾವೆಲ್ಲ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೀವಿ. ಏನು ಸಂಘದ ಚಟುವಟಿಕೆಗಳಲ್ಲಿ ಪ್ರತಿಯೊಬ್ಬ ಒಕ್ಕಲಿಗ ಕುಲ ಬಾಂಧವನ್ನು ಅಳವಡಿಸ್ಕೊಳ್ಬೇಕು, ಅಲ್ಲಿ ಸಿಗುವಂಥ ಸವಲತ್ತುಗಳನ್ನು ನಾವು ನಿಮ್ಗೆ ಕೊಡಬೇಕು ಅಂತ ಆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಏನು ನೀವು ನಮ್ಮ ಮೇಲೆ ನಿರೀಕ್ಷೆ ಇಟ್ಟಿದ್ದೀರಾ? ನಾವು ಕೊನಪ್ರೆಡ್ಡಿಯವರಾಗಲಿ, ಪ್ರಕಾಶ್ ಅವರಾಗಲಿ, ಡಾಕ್ಟರ್ ರಮೇಶ್ ಅವರಾಗಲಿ ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಾರೆ ಅಂತ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀರಾ? ಇದನ್ನು 100ಕ್ಕೆ 100ರಷ್ಟು ನಾವು ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ನಿಮ್ಮ ನಂಬಿಕೆಗೆ ಯಾವುದೇ ಒಂದು ರೀತಿಯಲ್ಲಿ ಚ್ಯುತಿ ಬರೋದಕ್ಕೆ ಅವಕಾಶ ಕೊಡೋದಿಲ್ಲ. ನಮ್ಮ 3 ಜನದಲ್ಲಿ ಎಲ್ಲಾದರೂ ಒಂದೇನಾದರೂ ಒಂದು ಸಣ್ಣ ಒಂದು ವ್ಯತ್ಯಾಸ ಕಂಡು ಬಂದರೂ ಸಹಿತ ತಾವು ನೇರವಾಗಿ ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ. ನೀವು ಕೇಳಿದಂಥ ಪ್ರಶ್ನೆಗಳು ಏನೇ ಇದ್ದರೂ ಕೂಡ ಅದಕ್ಕೆ ಉತ್ತರಿಸ್ಲಿಕ್ಕೆ ನಾವು ರೆಡಿ ಇದ್ದೀವಿ. ನಾವು ತಪ್ಪು ಮಾಡಿದ್ದೀವಿ ಅಂತ ಏನಾರು ಒಂದು ಕ್ಷಣ ಅನಿಸಿದ್ರೆ ಆ ಕ್ಷಣದಲ್ಲಿ ಕೂಡ ಆ ಒಂದು ಜಾಗದಲ್ಲಿ ನಾವು ಇರೋಕ್ಕೆ ಇಷ್ಟಪಡಲ್ಲ. ಅದಾಗಿ ದಯಮಾಡಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ಚುನಾವಣೆಯಲ್ಲಿ ಕ್ರಮಸಂಖ್ಯೆ 4 ಟಿ ಕೋನಪ್ರೆಡ್ಡಿರವರು, ಇವರ ಗುರುತು ಒಲಿಗೆ ಯಂತ್ರ, ಕ್ರಮಸಂಖ್ಯೆ 6 ಎಂ ಪ್ರಕಾಶ್ ರಾಜದರ್ಶಿನಿ, ನನ್ನ ಗುರುತು ತೆಂಗಿನಕಾಯಿ, ಕ್ರಮಸಂಖ್ಯೆ 8 ಡಾಕ್ಟರ್ ಡಿ ಕೆ ರಮೇಶ್ ಅವರು, ಇವರ ಗುರುತು ಟೆಲಿಫೋನ್. ಈ 3 ಗುರುತುಗಳಿಗೆ, ಈ 3 ಅಭ್ಯರ್ಥಿಗಳಿಗೆ, ಈ 3 ಕ್ರಮಸಂಖ್ಯೆಗಳಿಗೆ ನೀವು ಮತವನ್ನು ನೀಡಿ ನಮ್ಮನ್ನು ಜಯಶೀಲರಾಗಿ ಮಾಡಬೇಕು ಅಂತ ಪ್ರಾರ್ಥನೆ. ನನ್ನ ಕುಲಬಾಂಧವರಿಗೆ ಒಂದು ಭರವಸೆಯನ್ನು ಕೊಡ್ತೀನಿ. ಕುಲಬಾಂಧವರ ಯಾವುದೇ ರೀತಿಯ ಸಮಸ್ಯೆ ಇರಲಿ, ಅದು ಒಂದು ಪೊಲೀಸ್ ಸ್ಟೇಷನ್ ಆಗಿರಲಿ, ಒಂದು ರೆವಿನ್ಯೂ ಆಗಿರಲಿ, ಒಂದು ಕೆ ವಿಗೆ ಸಂಬಂಧಪಟ್ಟಿರುವಂಥದ್ದಾಗಲಿ, ಆಡಳಿತ ವ್ಯವಸ್ಥೆ ಅಂತಾಗಲಿ, ಸ್ಥಳೀಯ ಸಂಸ್ಥೆಗಳ ಸಮಸ್ಯೆ ಆಗಲಿ, ವಿಶೇಷವಾಗಿ ಒಕ್ಕಲಿಗರ ಸಂಘದ ಯಾವುದೇ ಒಂದು ವಿಷಯದಲ್ಲಿ ತಾವು ನನ್ನನ್ನು ಸಂಪರ್ಕಿಸೋದಕ್ಕೆ ನಾನು ಸದಾ ನಿಮಗೆ 24x7 ಅಂತ ಏನು ಹೇಳ್ತೀವಿ, 24 ಗಂಟೆಗಳ ಕಾಲ ನಾನು ನಿಮ್ಮ ಸೇವೆ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ತಾವು ನನ್ನ ದೂರವಾಣಿ ಮುಖೇನಾಗಲಿ ಅಥವಾ ಖುದ್ದಾಗಲಿ ಸಾಧ್ಯವಾದಷ್ಟು ದೂರವಾಣಿ ಮುಖೇನೇ ನನ್ನ ಸಂಪರ್ಕ ಮಾಡೋಂಥ ಪ್ರಯತ್ನ ಮಾಡಿ. ನಾನು ಎಲ್ಲೇ ಇದ್ದರೂ ಸಹಿತ, ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಸಹಿತ ಆ ಒಂದು ಸಮಸ್ಯೆಯನ್ನು ನಾವು ನಿವಾರಣೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ದಯಮಾಡಿ ನಮ್ಮ ಸಿಂಡಿಕೇಟ್ಗೆ ತಾವೆಲ್ಲರೂ ಕೂಡ ಮತ ನೀಡಿ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬಂಧುಗಳೇ. ಪ್ರಕಾಶ್ ಅವರೇ, ಇಷ್ಟೊತ್ತು ನಮ್ಮ ವಿಶೇಷ ಸಂದರ್ಶನದಲ್ಲಿ ಪಾಲ್ಗೊಂಡು ನಿಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ನಮಗೊಂದು ಸುವರ್ಣಾವಕಾಶ ಕಲ್ಪಿಸಿಕೊಟ್ಟು ನಮಗೆ ಮತದಾರರಿಗೆ ನಾವು ಏನನ್ನು ತಲುಪಿಸ್ಬೇಕು ಅಂತ ಇದ್ದೀವಿ ಅದನ್ನು ತಲುಪಿಸುವಂಥ ಅವಕಾಶ ಕಲ್ಪಿಕೊಟ್ಟಿದ್ದಕ್ಕೆ ನಿಮಗೂ ನಿಮ್ಮ ಎಲ್ಲ ಸಿಬ್ಬಂದಿಯವರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೂ ನನ್ನ ಆತ್ಮೀಯ ಮತದಾರರಿಗೂ, ನನ್ನ ಕುಲಬಾಂಧವರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಇದಿಷ್ಟು ಮಾಜಿ ನಗರಸಭಾ ಅಧ್ಯಕ್ಷರು, ಸರಮಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಎಂ ಪ್ರಕಾಶ್ ರಾಜದರ್ಶಿನಿಯವರ ಮನದಾಳದ ಮಾತಾಗಿತ್ತು.